ನಾನು ಫೋನ್ ಮಾಡಿದಾಗ ನಿಂಗೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡೇ ಇರ್ಬೇಕಲ್ವಾ ನೀನು? ಅನ್ಕೊಂಡಿದ್ದೆ, ಆದ್ರೆ ನೀವು ಪಿಂಕಿ ಬಗ್ಗೆ ಮಾತಾಡಿದ್ದು ನನ್ಗೆ ಇನ್ನೂ ಖುಷಿ ಆಯ್ತು. ನನಗೂ ಅದೇ ಬೇಕಾಗಿದ್ದಿದ್ದು. ಗೀತಾ, ನಿಮ್ ನಿಜವಾಗ್ಲೂ ಕೋಪ ಬಂದಿಲ್ವೇನೆ? ಇಲ್ಲ ಕಣೆ, ನನ್ಗೆ ಯಾಕೆ ಸಿಟ್ಟು ಬರ್ಬೇಕು? ಅಲ್ಲ, ನಿನ್ ಚಿಕ್ಕತ್ತೆಗೆ ಸ್ವಂತ ಸೊಸೆ, ಆದ್ರೂ ನಿನ್ ಬಗ್ಗೆ ಮಾತಾಡ್ದೆ ನನ್ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ಕೇಳ್ದೆ. ಅವಾಗ ನಾನ್ ಆರ್ಜೆ ಜಾನು ಆಗಿದ್ದೆ, ಗೀತಾ ಆಗಲ್ಲ, ನನ್ಗೇನು ಅನ್ನಿಸ್ಲಿಲ್ಲ. ಓ ಹಾಗಾ, ಆದ್ರೆ ನೀನ್ ಚಿಕ್ಕತ್ತೆ ಹತ್ರ ಸಾರಿ ಕೇಳಿದ್ಯಲ್ಲ, ಅದ್ ಗೀತಾ ಆಗೇ ತಾನೆ? ಒಬ್ಬ ಅತ್ತೆಗೆ ಸೊಸೆಯಾಗಿ ಸಾರಿ ಕೇಳ್ದೆ, ಜಾನು ಆದ್ರೇನು ಗೀತಾ ಆದ್ರೇನು? ಹ್ಮ್, ಟೈಮಿಗೆ ಕರೆಕ್ಟ್ ಆಗಿ ಬಣ್ಣ ಬದಲಾಯಿಸ್ತೀಯ. ಗೀತಾ, ಚಿಕ್ಕತ್ತೆ ನಿನ್ ಹತ್ರ ಮಾತಾಡಲ್ಲ, ಆದ್ರೆ ನಿಂಗ್ ಫೋನ್ ಮಾಡಿದ್ರು, ಯಾಕೆ ಹೇಳು? ಯಾಕೆ? ನಿಂಗೆ ಅವಮಾನ ಮಾಡೋಕೆ. ಸರಿ, ಅವ್ರಿಗೆ ಅದ್ರಲ್ಲಿ ಖುಷಿ ಸಿಗೋದಾದ್ರೆ ಹಾಗೆ ಮಾಡ್ಲಿ. ಹ್ಮ್, ನಿನ್ ಅವಮಾನ ಮಾಡೋದಕ್ಕೆ ಚಿಕ್ಕತ್ತೆ ಫೋನ್ ಮಾಡಿದ್ರು ಅಂತ ಕೊನೆಗೂ ಒಪ್ಕೊಂಡಲ್ಲ. ಎಲ್ಲಿ ಹೋಗ್ಬಿಟ್ಟಿದ್ರಿ ಲಕ್ಕಿ ಅವರೇ? ಅಮ್ಮನ ಹತ್ರ ಮಾತಾಡ್ತಿದ್ದೆ. ಯಾವ ವಿಷಯ ಹೇಳು? ಯಾವ ವಿಷಯ ಇರುತ್ತೆ? ಅಮ್ಮ ಮಗ ಸಾವಿರ ವಿಷಯದ ಬಗ್ಗೆ ಮಾತಾಡ್ತೀರಪ್ಪ. ಇಲ್ಲ ಗೀತಾ, ನಿನ್ ಬಗ್ಗೆನೆ ಮಾತಾಡ್ತೀನಿ. ನನ್ ಬಗ್ಗೆನ? FM ಅಲ್ಲಿ ನಿನ್ ಪ್ರೋಗ್ರಾಮ್ ಕೇಳಿಸ್ಕೊಂಡು ಸ್ವಲ್ಪ ಬೇಜಾರಾಯ್ತು. ಯಾಕೆ, ಚೆನ್ನಾಗಿರ್ಲಿಲ್ವಾ? ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು, ವಿಷಯನೂ ಸೂಪರೇ. ಎಲ್ಲ ಅತ್ತೆಂದಿರು ಸಾರಿ ಕೇಳಿದ್ದು, ಸೊಸೆಂದಿರ ಬಗ್ಗೆ ಅಭಿಪ್ರಾಯ ತಿಳಿಸಿದ್ದು, ನೀನ್ ಮಾತಾಡಿದ್ದು ತುಂಬಾ ಥಾಟ್ಫುಲ್ ಆಗಿತ್ತು. ಅಮ್ಮ ಫೋನ್ ಮಾಡಿದಾಗ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನಗೂ ಒಂದ್ ನಿಮಿಷ ಹಾಗೆ ಅನ್ಸಿತ್ತು, ಆದ್ರೆ ಅವ್ರು ಮಾತಾಡಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ನನ್ಗಂತೂ ಆಶ್ಚರ್ಯ ಆಯ್ತು, ಅದನ್ನ ಕೇಳೋಣ ಅಂತಾನೆ ಹೋದೆ. ಬಿಡಿ, ಅಮ್ಮ ಏನ್ ಹೇಳಿರ್ತಾರೆ ಅಂತ ನನಗ್ ಗೊತ್ತು. ಹೇಗ್ ಗೊತ್ತು? ಹೇಗೆ ಅಂದ್ರೆ, ಅಮ್ಮನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೆ. ಹೌದಾ? ಹಾಗಾದ್ರೆ ಏನ್ ಮಾತಾಡಿದ್ರು ಅಂತ ಹೇಳಿ ನೋಡೋಣ. ಅಮ್ಮ ಏನ್ ಹೇಳಿರ್ತಾರೆ ಗೊತ್ತಾ? ನಾನ್ ಗೀತಂಗ್ ಅವಮಾನ ಮಾಡಕ್ಕೋಸ್ಕರ ಪಿಂಕಿ ಬಗ್ಗೆ ಮಾತಾಡಿಲ್ಲ, ನನ್ ಗೀತನ್ ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ತೊಂದರೆ ಆಗತ್ತೆ ಅಂತ ಹೇಳಿರ್ತಾರೆ. ಹೌದಾ? ಕರೆಕ್ಟ್. ಅಮ್ಮನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯ ಅಲ್ವಾ? ಹ್ಮ್. ಆದ್ರೂ ಅಮ್ಮ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಈ ಶೋ ಮಾಡಿದ್ದು. ಬೇರೆದನ್ನೇ ಮಾತಾಡಿ ವಿಷಯನೇ ತೇಲಿಸ್ಬಿಟ್ರು. ಎಷ್ಟು ದಿನ ಹೀಗೆ ನಡೆಯುತ್ತೆ ನಾನು ನೋಡ್ತೀನಿ. ಮನ್ಸಲ್ಲಿರೋದು ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಏನೇನೋ ಪ್ರಯತ್ನ ಪಡ್ತಿದ್ದೀನಿ ಲಕ್ಕಿ ಅವರೇ, ಆದರೆ ಎಲ್ಲ ವೇಸ್ಟ್ ಆಗ್ತಿದೆ. ನಂಗೊಂದೊಂದ್ಸಲ ಬೇಜಾರಾಗುತ್ತೆ, ನನ್ನ ಸ್ವಾರ್ಥಕ್ಕೋಸ್ಕರ ಈ ಶೋ ಮಾಡಿದ್ನಲ್ಲ ಅಂತ. ಪರವಾಗಿಲ್ಲ ಗೀತಾ, ನಿನ್ನಂತ ಎಷ್ಟೋ ಸೊಸೆಂದಿರಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು. ಎಲ್ಲ ಅತ್ತೆಂದಿರು ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರು, ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿರ್ಬೋದು. ಹ್ಮ್, ನನಗೂ ಅದೇ ಸಮಾಧಾನ. ನನ್ನ ಸಮಸ್ಯೆಗೆ ಪರಿಹಾರ ಸಿಗದೆ ಹೋದ್ರು ಇನ್ನೊಬ್ಬರ ಸಮಸ್ಯೆ ಬಗೆಹರಿತಲ್ಲ, ಅಷ್ಟು ಸಾಕು ಬಿಡಿ. ಹಾಗಂತ ನೀನ್ ನಿರಾಸೆ ಆಗ್ಬೇಡ. ನಾನ್ ನಿರಾಸೆ ಆದ್ರೂ ಆರ್ಜೆ ಜಾನುಗ್ ನಿರಾಸೆ ಖಂಡಿತವಾಗ್ಲೂ ಆಗಲ್ಲ. ಅವಳು ಹೊಸದಾಗ ಏನಾದ್ರೂ ಪ್ರಯತ್ನ ಪಡ್ತಾಳೆ. ಓಹೋ, ಆರ್ಜೆ ಜಾನು ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್? ಹೌದು. ಅದಕ್ಕೆ ನನ್ಗೆ ಆರ್ಜೆ ಜಾನು ಅಂದ್ರೆ ನನಗೊಂಥರ ಲವ್. ಹಾಗಿದ್ರೆ ಅವಳ ಜೊತೆಗೆ ಇರಿ. ಐ ಡೋಂಟ್ ಮೈಂಡ್. ಮನ್ಸಲ್ಲಿದ್ದಾಳೆ, ಮನೆಗೂ ಕರ್ಕೊಂಡ್ ಬರ್ತೀನಿ. ಟ್ರಿಪ್ಗೂ ಕರ್ಕೊಂಡು ಹೋಗಿ. ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಊಟ ಮಾಡಿದ್ರು? ಊಟ ಮಾಡಿದ್ದಕ್ಕೆಪ್ಪ ಈ ಕೂತಿರೋದು. ಏನಾಯ್ತು? ಅಯ್ಯೋ, ಅದ್ ಏನಂತ ಅಡಿಗೆ ಮಾಡಿದ್ಲ, ಬಾಯಿಗಿಡಕ್ಕಾಗ್ಲಿಲ್ಲ. ದೂರ ಕಿರ್ಚಿ ಬೇಡಕಣ, ಅಡಿಗೆ ಮಾಡಿದ್ದು ನಿನ್ ಹೆಂಡತಿ. ಎಂತ ಪರಿಸ್ಥಿತಿ ಬಂತ ನಮ್ಗೆ, ಅವ್ಳು ಮಾಡಿರೋ ಅಡಿಗೆ ತಿನ್ಬೇಕಾಗ ಬಂತು. ಅವ್ ನೋಡ ಲಕ್ಕಿ, ಹಾಕಿದನ್ನ ತೆಪ್ಪಕ್ ತಿನ್ಕೊಂಡ್ ಬಂದು ಹೆಂಗ್ ಕೂತ್ಕೊಂಡಿದ್ದಾನೆ. ಅವ್ನು ಇನ್ನೇನ್ ಮಾಡ್ತಾನೆ, ಅಡಿಗೆ ಮಾಡಿದ್ದು ನನ್ನ ಹೆಂಡತಿ, ನಾನ್ ಬಾಯ್ ಬಡ್ಕೋಬೇಕಷ್ಟೆ. ಅಲ್ಲ ಕಣ್ರು, ಆ ಗೀತಾ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ಲು, ಏನ್ ವೆರೈಟಿಗಳು. ಆಫೀಸ್ ಹೋಗೋದ್ರೊಳಗೆ ಎಲ್ಲ ತಿಂಡಿ ತಿಂಡಿ, ಬಿಸಿ ಕಾಫಿ ಬೆಳಗ್ಗೆ ಮುಂಜಾನೆ, ಊಟ ಟೈಮಿಗೆ ಊಟ ಎಲ್ಲ ಮಾಡ್ಬಿಟ್ಟು ಹೋಗ್ತಾ ಇದ್ಲು. ಇದೇನ್ ಗ್ರಾಚಾರ? ಸುಮತಿ, ಗೀತನ್ಗೆ ಅಡಿಗೆ ಮಾಡ್ಬೇಡ ಅಂತ ಹೇಳ್ಬಿಟ್ಲು, ಅದಕ್ಕೆ ನಮ್ ಕತೆ ಹೀಗಾಯ್ತು. ಏನಪ್ಪ ಮಾಡೋದು, ನಮ್ ಹಣೆ ಬರ ಅನ್ಭವಿಸ್ಬೇಕು. ಅದಕ್ಕೆ ದತ್ತ, ಬೆಳಗ್ಗೆ ವಾಕಿಂಗಿಗೆ ಹೋಗ್ತೀನಲ್ಲ, ಆವಾಗ್ಲೇ ಬಿಸಿ ಕಾಫಿ
ತಿಂಡಿ ತಿನ್ಕೊ ಬಂದ್ಬಿಡ್ತೀನಿ ನಾನು. ಓ, ನೀವು ಮಾತ್ರ ಬಚಾವ್ ಆಗ್ಬಿಡಿ, ನಾವಿಲ್ಲಿ ಅವಳು ಅಡಿಗೆ ಮಾಡ್ರೆ ತಿನ್ನಕ್ಕಾಗುತ್ತಾ? ಆಗಲ್ಲಪ್ಪ. ಇನ್ ಏನಪ್ಪ ಮಾಡ್ಲಿ, ಇಲ್ಲಂತೂ ಆ ಊಟ ಮಾಡಕ್ ಆಗಲ್ಲ. ಸುಮತಿ, ಗೀತನ್ಗೆ ಅಡಿಗೆ ಮಾಡಕ್ ಕೊಡಲ್ಲ, ಏನ್ ಮಾಡ್ಲಿ, ಹೊಟ್ಟೆ ಬೇರೆ ಹಸಿತಾ ಇರುತ್ತೆ. ಏನೆಲ್ಲ ಊಟ ಮಾಡಿ ಆರಾಮಾಗಿ ಕೂತಿದ್ದೀರಾ? ಏನ್ ಸಮಾಚಾರ? ಏನಿಲ್ಲಮ್ಮ. ಆಮೇಲೆ ಊಟ ಚೆನ್ನಾಗಿತ್ತು ಅಲ್ವಾ? ಸುಮತಿ, ಬಹಳ ಚೆನ್ನಾಗಿತ್ತು, ಮೃಷ್ಟಾನ್ನ ಭೋಜನ. ಹೌದೌದು, ನಂಗೆ ಇನ್ನೊಂದ್ಸಲ ತಿನ್ಬೇಕು ಅನ್ನಿಸ್ತಾ ಇದೆ. ಏನು ತಮಾಷೆ ಮಾಡ್ತಿದ್ದೀರಾ? ಹುಟ್ಟನೆ ಯಾರು ಕಲಿಯಲ್ಲ, ಒಂದ್ ನಾಲ್ಕು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೋಗ್ತಾ ಹೋಗ್ತಾ ಕಲಿತಾಳೆ. ಈಗ ನಾನು ಅವಳು ಮಾಡೋ ಕಾಫಿಗೆ ಅಭ್ಯಾಸ ಮಾಡ್ಕೊಂಡಿಲ್ವಾ? ಹಾಗೆ ಅವಳು ಕಾಫಿ ಚೆನ್ನಾಗಿ ಮಾಡಲ್ಲ, ಅವಳು ಮಾಡಿರೋ ಕಾಫಿ ಕುಡ್ದು ಕುಡ್ದು ನೀವು ಕಾಫಿ ರುಚಿ ಮರ್ತೋಗ್ಬಿಟ್ಟಿದ್ರ ಅಷ್ಟೇ. ಹೆಂಡತಿನ ಆಡ್ಕೊಳ್ಳೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಲ್ವಾ ನಿನಗೆ? ಇವತ್ತು ಒಂದಿನ ಬಿಡಿ, ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ. ನಾಳೆಯಿಂದ ಗೀತಾ ಅಡುಗೆ ಮಾಡ್ತಾಳ? ಇಲ್ಲ ಇಲ್ಲ ಇಲ್ಲ, ಗೀತಾ ಅಡುಗೆ ಮಾಡಲ್ಲ. ಒಟ್ಟಿನಲ್ಲಿ ನಾಳೆಯಿಂದ ರುಚಿ ರುಚಿಯಾಗಿ ಊಟ ಮಾಡಬಹುದು. ಅಲ್ಲಮ್ಮ, ಗೀತಾ ಇಲ್ಲ ಅಂದ್ಮೇಲೆ ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಯಾರು ಅಡುಗೆ ಮಾಡ್ತಾರೆ? ಏನ್ ಬಾವಾ, ಗೀತಾ ಒಬ್ಳೇನ ಒಳ್ಳೆ ಅಡುಗೆ ಮಾಡೋದು. ನಾಳೆ ಎಲ್ರು ಊಟ ಮಾಡಿ ನೋಡಿ, ಗೊತ್ತಾಗತ್ತೆ. ಏನ್ ಮಾಡ್ತೀರಾ ಚಿಕ್ಕಮ್ಮ? ಏನೋ ಮಾಡ್ತೀನಿ. ಏನಾಯ್ತು ಮಗ? ನೀನ್ ಹೇಳಿದ ಕೆಲಸ ಮಾಡಿ ಮುಗಿಸಿದ್ದೀನಿ. ಕಟ್ ಮಾಡ್ದ್ಯಾ? ವೇಟ್ ಮಾಡು ಒಂದ್ 10 ನಿಮಿಷ, ಅವ್ರ ಆಕ್ಸಿಡೆಂಟ್ ಆಗಿರೋ ನ್ಯೂಸ್ ನಿನಗೆ ಕೇಳಿಸುತ್ತೆ. ನನಗೆ ನ್ಯೂಸ್ ಬೇಕಾಗಿಲ್ಲ, ಅವನು ಆಕ್ಸಿಡೆಂಟ್ ಆಗೋದನ್ನ ನನ್ ಕಣ್ಣಾರೆ ನೋಡ್ಬೇಕು. ಇರೋ ಅವ್ರು ಹೊರಟ್ಬಿಡ್ಲೆ, ಆಮೇಲೆ ನಾವು ಹೋಗೋಣ. ಮಹೇಶ ಬಾಯ್, ಅರ್ಜುನ್ ಬಾಯ್. ಚೆನ್ನಾಗಿ ಆಡ್ದೆ ಕಣ ಇವತ್ತು. ಮೊನ್ನೆ ನೀನ್ ಆಟ ನೋಡಿ ಗೌರಿಶಂಕರ್ ಅವರು ಬೇಜಾರು ಮಾಡ್ಕೋಬಿಟ್ಟಿದ್ರು, ಯಾಕೆ ಈಗ ಆಡ್ತಾ ಇದ್ದಾನೆ ಲಕ್ಕಿ ಅಂತ. ಇವತ್ತು ನೀನ್ ಆಟ ನೋಡಿ ಖುಷಿಯಾದ್ರು ಕಣ. ಓ, ನಿನ್ನೆ ನಾ ಹೇಳಿದ್ದು ಮನೇಲಿ ಪ್ರಾಬ್ಲಮ್ ಇದೆ ಅಂತ. ಓ, ಹೇಳ್ದೆ? ನಿನ್ನ ಹತ್ರ ಕೇಳಿದ್ರು? ಅವರು ಹೇಳಿದ್ರು, ಹಾಗೆ ಎರಡು ಒಳ್ಳೆ ಮಾತು ಹೇಳಿದ್ರು. ಅಕ್ಕ, ಸುಮತಿ ಅಕ್ಕ. ಯಾರಮ್ಮ, ಯಾರು ಬೇಕಿತ್ತು? ಸುಮತಿ ಅಕ್ಕ ಇಲ್ವಾ? ನೀವ್ಯಾರು? ಅಕ್ಕ ಕೆಲ್ಸಕ್ಕೆ ಬರ ಕೇಳಿದ್ರು. ಅಡ್ರೆಸ್ ಮಿಸ್ ಆಗಿ ಬಂದಿರ್ಬೇಕು, ನಮ್ಮಲ್ಲಿ ಕೆಲಸದವ್ರ ಅವಶ್ಯಕತೆ ಇಲ್ಲ. ಇಲ್ಲ ಬಾವಾ, ನಾನೇ ಹೇಳಿದ್ದು ಅಡಿಗೆ ಕೆಲ್ಸಕ್ಕೆ ಜಾನು ಪುಟ್ಟಿನ ನೋಡ್ಕೊಳಕ್ಕೆ ಯಾರಾದ್ರೂ ಬೇಕಿತ್ತಲ್ಲ, ನೆನ್ನೆನೆ ಹೇಳಿದ್ದೆ, 2000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಅಡಿಗೆ ಅವಳ ಅಡಿಗೆ ಚೆನ್ನಾಗಿ ಮಾಡ್ತೀನಿ. ನನ್ ಕೈ ರುಚಿ ಒಂದ್ಸಲ ತಿಂದ್ ನೋಡ್ಬೇಕು ನೀವು. ಅಂದ್ರೇನು, ಅಡಿಗೆ ತಿಂದ್ಮೇಲೆ ನಾವು ಫ್ಲಾಟ್? ಬಾಬಾ, ಅಡಿಗೆ ಕೆಲ್ಸದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಹೌದಾ? 10 ವರ್ಷದಿಂದ ಮಾಡ್ತಾ ಇದೀನಿ ಅಣ್ಣ. ಅಡಿಗೆಯಲ್ಲಿ ಏನೇನ್ ವೆರೈಟಿ ಮಾಡ್ತೀಯಮ್ಮ? ಕಾಲ್ ಸೂಪು, ಮಟನ್ ಫ್ರೈ, ಮಟನ್ ಚಾಪ್ಸ್, ಕುರ್ಮಾ, ಕೈಮಾ, ಚಿಕನ್ ಫ್ರೈ, ಕಬಾಬ್ ಕಲ್ಮಿ. ಓಹೋ, ನಿಲ್ಸಮ್ಮ, ನಮ್ಮ ಮನೇಲಿ ಈ ಪದಗಳು ಹೇಳೋ ಹಾಗಿಲ್ಲ, ನಾವು ಪ್ಯೂರ್ ವೆಜಿಟೇರಿಯನ್.
ಮಾವ, ನಾನ್ ವೆಜ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ಮಾಡ್ತಾರೆ ಅಂದ್ರೆ ವೆಜ್ ಅಲ್ಲೂ ವೆರೈಟೀಸ್ ಇರತ್ತೆ. ವೆಜ್ ಐಟಮ್ ಇದೆ ಅಣ್ಣ, ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪಲಾವ್, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ. ಸಾಂಬಾರ್ ವೆರೈಟಿ ಏನಿದೆ? ತಂಬುಳಿ, ಮಜ್ಜಿಗೆ ಹುಳಿ, ತಿಳಿ ಸಾರು, ತವೆ. ಏನ್ ಬೇಕು ಹೇಳಿ ಅಣ್ಣ. ನೋಡಮ್ಮ, ನೀನ್ ಏನಾದ್ರೂ ಅಡ್ಗೆ ಮಾಡು, ಆದ್ರೆ ನಮ್ ಪಿಂಕಿಗಿಂತ ಚೆನ್ನಾಗ್ ಮಾಡ್ಬೇಕು. ಇವತ್ತು ಅಡ್ಗೆ ಮಾಡ್ತಾರಲ್ಲ ಬಾವ, ಯಾಕೆ ಯೋಚನೆ ನೋಡಿಮ್ಮ. ನಮ್ಮನೇಲಿ ಎಲ್ರು ವೆಜಿಟೇರಿಯನ್, ಪಿಂಕಿ ಅಡ್ಗೆ ಮನೆ ತೋರಿಸ್ತಾಳೆ. ಇವತ್ತಿಗೆ ಅನ್ನ, ತಿಳಿಸಾರು, ಪಲ್ಯ, ಹಪ್ಪಳ ಮಾಡಿದ್ರೆ ಸಾಕು. ಸರಿ ಅಕ್ಕ, ಪಿಂಕಿ ಅವ್ರಿಗೆ ಅಡ್ಗೆ ಮನೆ ತೋರಿಸು. ಸುಮತಿ, ತಲ ತಲಾಂತರಿಂದ ನಮ್ಮನೇಲಿ ಹೊರಗಡೆ ಅವ್ರು ಬಂದ್ಬಿಟ್ಟು ಒಲೆ ಹಚ್ಚಿರ್ಲಿ, ಹೊಸೆ ಅಂದ್ರೆ ಒಲೆ ಹಚ್ತಾ ಇದ್ರು. ಕಾಲ ಬದಲಾಗಿದೆ ಬಾವ, ಕಾಲ ಬದಲಾಗ್ತಿದ್ದಾಗೆ ನಾವು ಬದಲಾಗ್ಬೇಕು. ಎಷ್ಟು ಅಂತ ನಾವು ಕೆಲಸ ಮಾಡ್ತಾ ಇರೋದು ಹೇಳಿ. ಕಾಲ ಬದಲಾಗ್ಲಿಲ್ಲ, ನೀವು ಬದಲಾಗಿದ್ದೀರ. ಮನೆ ಕೆಲ್ಸಕ್ಕಿಂತ ಬೇರೆ ಕೆಲ್ಸಗಳೇ ಮುಖ್ಯವಾಗೋಯ್ತು. ಅವ್ರಿಗೆ ಅಡಿಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ ಬರ್ತೀನಿ. ಅವ್ರಿಗೆ ಹೇಳ್ಕೊಟ್ಟು ಮಾಡ್ಸೋಕ್ಕಿಂತ ನೀವೇ ಮಾಡ್ಬೋದಿತ್ತು. ಏನಾಯ್ತು ಅಕ್ಕೆ? ಡೀಸೆಲ್ ಖಾಲಿ ಕಣೋ. ಯಾವಾಗ್ಲೂ ಹಿಂಗೆ ಮಾಡ್ತೀಯ ನೋಡು, ನನಗೆ ಹೇಳಿದ್ರೆ ನಾನದು ಫಿಲ್ ಮಾಡ್ತಿದ್ದೆ ತಾನೆ. ಹ್ಞೂ, ಪಿಂಕಿ ಅವ್ರ ಶಾಪಿಂಗ್ ಕರ್ಕೊಂಡು ಹೋಗಿದ್ನಲ್ಲ, ಆ ಬಿಸಿಲಿ ಡೀಸೆಲ್ ಹಾಕ್ಸೋದು ಮರ್ತ್ಬಿಟ್ಟೆ. ಮತ್ತೆ ಇನ್ನೇನು ಮಾಡೋದು? ಪೆಟ್ರೋಲ್ ಬಂಕ್ ಎಲ್ಲರೂ ಹತ್ರ ಇದ್ರೆ ಹಾಕಿಸ್ಬೇಕು. ಸರಿ, ನಿಮ್ಮ ಸೈಡ್ಗೆ ಹಾಕು. ಲಕ್ಕಿ, ಬ್ರೇಕ್ ಹಿಡಿತಿಲ್ಲ ಕಣೋ. ಏ, ಕರೆಕ್ಟಾಗಿ ಚೆಕ್ ಮಾಡು. ಈಗಲ ಕಣೋ ಬ್ರೇಕ್ ಹಿಡಿತಿಲ್ಲ, ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ನೋಡು, ಡೀಸೆಲ್ ಖಾಲಿ ಆಗಿದ್ದು ಒಳ್ಳೇದಾಯ್ತು. ಎಲ್ಲೋಗಿ ನಿಂತ್ಕೊಡ್ದಲ್ಲಿ ನಿಲ್ಸ್ಬಿಡ್ತೀನಿ. ತರಾಗ ಹೋಗು. ಇದನ್ನೆಲ್ಲ ಕರೆಕ್ಟ್ ಆಗಿ ಸರ್ವಿಸ್ ಮಾಡಿಸ್ಕೋಬೇಕು ತಾನೆ. ಬಾ, ಸರ್ವಿಸ್ ಮಾಡಿಸಿ ಒಂದು ವಾರ ಆಗಿದೆ ಅಷ್ಟೇ, ಕಂಡೀಷನ್ ಎಲ್ಲ ಇತ್ತು ಕೂಡ. ಕರೆಕ್ಟ್ ಟೈಮ್ಗೆ ಡೀಸೆಲ್ ಖಾಲಿ ಆಯ್ತು, ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳು. ಯೋ, ಗಾಡಿ ಬ್ರೇಕ್ ಕಟ್ ಮಾಡಿದ್ದೆ ಅಲ್ವೇ, ನಾವು ಗಾಡಿ ಹೆಂಗೋ ನಿಲ್ತು. ಅದೇ ಮಗ, ನನಗೂ ಗೊತ್ತಾಗ್ತಾ ಇಲ್ಲ, ಕರೆಕ್ಟ್ ಆಗಿ ಮಾಡಿದ್ದೆ. ಸರಿ, ಡೀಸೆಲ್ಗೆ ಏನ್ ಮಾಡುದು ಅಂತ ನೋಡು. ದತ್ತಣ್ಣ, ಏನೋ ಮಾಡೋದು. ಗಾಡಿ ಕ್ಯಾನ್ ಇದೆ, ಇರು ನೋಡ್ತೀನಿ. ಓಕೆ, ಕ್ಯಾನ್ ಇದೆ ಕಣ, ಯಾರು ಸಿಕ್ಕಿದ್ರೆ ಡೀಸೆಲ್ ತರಿಸ್ಬೋದು. ನೋಡೋಣ ಇರು ಯಾರು ಬರ್ತಾರಂತ. ದತ್ತಣ್ಣ, ಮಹೇಶ್ ಅಲ್ವಾ? ಎಷ್ಟು ಒಳ್ಳೊಳ್ಳೆ ಸೀರಿಯಲ್ಸ್ ಬರ್ತಾ ಇದೆಯೇ. ಈ ಮನೆ ಕೆಲ್ಸದಿಂದ ಸೀರಿಯಲ್ಗಳೇ ನೋಡಕ್ ಆಗ್ತಿರ್ಲಿಲ್ಲ, ಇನ್ಮೇಲೆ ಯಾವ ಸೀರಿಯಲ್ ತಪ್ಪಿಸಲ್ಲ ನಾನು. ಹೌದು ಚಿಕ್ಕತೆ, ಹೇಗಿದ್ರು ಮಮತಾ ಅವ್ರು ಬಂದಿದಾರಲ್ಲ, ಎಲ್ಲ ಕೆಲಸ ಮಾಡ್ಕೋತಾರೆ, ನಾವು ಆರಾಮಾಗಿರ್ಬೋದು. ಕರೆಕ್ಟು, ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ನಮ್ಮ ಮನೆಯವರು ನಾವೇನೋ ಇಡೀ ದಿನ ಫ್ರೀಯಾಗಿ ಕೂತಿರ್ತೀವಿ ಅನ್ಕೋತಾರೆ. ಈಗ ನನ್ಗೆ ಅನಿಸ್ತಾ ಇದೆ ನಾನು ತುಂಬಾ ಫ್ರೀ ಆಗಿದ್ದೀನಿ. ಹೌದು ಹೌದು, ಈಗಂತೂ ಬಹಳ ಫ್ರೀ ಆಗ್ಬಿಟ್ರಿ. ಅದಕ್ಕೆ ಅಲ್ವಾ ಅಡಿಗೆ ಕೆಲಸದವ್ರನ್ನ ಇಟ್ಕೊಂಡಿರೋದು. ಚಿಕ್ಕತೆ, ನಾವು ಕೆಲಸದವ್ರನ್ನ ಇಟ್ಕೊಂಡಿರೋದಕ್ಕೆ ಮಾವ ಉರಿ ಉರಿ ಅಂತಿದ್ದಾರೆ. ಏನಮ್ಮ ಅದು, ಕಾಲ್ ಸೂಪಾ? ಇಲ್ಲ ಅಣ್ಣ, ನೀವ್ ಅದೆಲ್ಲ ಮಾಡೋದ್ ಬೇಡ ಅಂತ ಹೇಳಿದ್ರಣ್ಣ, ಪಾಯಸ ಮಾಡಿದೀನಿ ಅಷ್ಟೇ.
ಕೊಡಿ ಕೊಡಿ. ತಗೊಳ್ಳಿ ಮರೆ. ಏನು ಇವತ್ ಪಾಯಸ ಮಾಡ್ಬಿಟ್ಟಿದ್ದೀರಾ? ಇವತ್ತು ಮೊದಲನೇ ದಿನ ಕೆಲಸ ಶುರು ಮಾಡಿದ್ನಲ್ಲ, ಅದಕ್ಕೆ ಸ್ವೀಟ್ ಮಾಡಿದೆ. ನಿಮ್ಮನ್ನ ಕೇಳದೆ ಮಾಡ್ಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಅಮ್ಮ, ಪರವಾಗಿಲ್ಲ. ಮಾವ ನಿಮಗೆ ಶುಗರ್ ಇದೆ? ಅಯ್ಯೋ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದಾಳೆ ಇವತ್ತು ಒಂದೇ ದಿವಸ. ಬಾಬಾ ವಾಪಸ್ ಕೊಡಿ ಅದನ್ನ. ಒಂದಿನ ಇವತ್ತಾರ ಬಿಡು, ಎರಡು ಮಾತ್ರ ಜಾಸ್ತಿ ತಗೊಂಡ್ರೆ ಆಯ್ತಂತೆ. ಏನಿತ್ತೆ ಅದ್ರೊಳಗೆ? ಅಕ್ಕ ಮಗು ಎಲ್ಲಿದೆ? ಮಲಗಿದಾಳೆ ರೂಮ್ ನಲ್ಲಿ. ಹೋಗಿ ಎತ್ಕೊಂಡ್ಬರ್ಲ? ಅಡುಗೆ ಕೆಲಸ ಮುಗಿಸ್ಕೊಳ್ಳಿ, ಆಮೇಲೆ ಆಟ ಆಡ್ಸೋರಂತ. ಅಕ್ಕ ಮಗು ಯಾವ್ದು? ನಿಮ್ ಸೊಸೆದಾ? ಸೊಸೆದಲ್ಲ, ಅವ್ರದೇ ಮಗು. ಅದೆಲ್ಲ ನಿಮ್ಗೆ ಯಾಕೆ? ಮಗುನ ನೋಡ್ಕೊಳ್ಳಿ ಸಾಕು. ನಿಮ್ಗೆಷ್ಟು ಜನ ಮಕ್ಕಳು? ನಮ್ ಮಕ್ಕಳಿಲ್ಲ ಅಕ್ಕ. ನಮ್ಮನೇಲೂ ನಿಮ್ ತರದೇ ಒಂದ್ ಕೇಸ್ ಇದೆ. ನೀವು ಹೋಗಿ ಅಡ್ಗೆ ಮಾಡ್ಕೊಳ್ಳಿ. ಅಕ್ಕ ಪಾಯಸ ಹೇಗಿದೆ ಅಂತ ಹೇಳಲ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಬಾಬಾ ನೀವ್ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಒಂದೇ ಕಪ್ಪು, ಇನ್ನೊಂದ್ ಕೊಡಲ್ಲ, ಸುಮ್ನೆ ಅದನ್ನೇ ತಿನ್ನಿ. ಇರ್ಲಿ ಪರವಾಗಿಲ್ಲ, ಅದನ್ನೇ ಎರಡ್ ತರ ತಿನ್ಬಿಟ್ರೆ ಆಯ್ತು. ಹೌದು ಕಣ, ಕರಿ ಅಣ್ಣ. ಮಹೇಶ್, ಮಹೇಶ್, ಮಹೇಶ, ಏ ಲಕ್ಕಿ ಬಾ. ಹಾ ಸಜನ, ಅವ್ನ ಫ್ರೆಂಡ್ ಮೆಕ್ಯಾನಿಕ್ ಅಂತ ಹೇಳಿದ್ನಲ್ಲ, ಜೊತೆಲಿದೆ ನೋಡು. ಹಾ ಅರ್ಜುನ್. ಹ್ಮ್ ಅರ್ಜುನ್, ನೀನ್ ಮೆಕ್ಯಾನಿಕ್ ಅಲ್ವಾ? ಹೌದು. ಕಾರ್ ಬ್ರೇಕ್ ಹಿಡಿತಿಲ್ಲ ಕಣ, ಒಂಚೂರು ಚೆಕ್ ಮಾಡ. ಅದೇನಾಗಿದೆ ನೋಡು. ಟೂಲ್ಸ್ ಅಲ್ಲ, ಡ್ಯಾಶ್ ಬೋರ್ಡ್ ಇದೆ. ಲಕ್ಕಿ ಬಾ. ಲಕ್ಕಿ ಏನಾಗಿದೆ ಚೆಕ್ ಮಾಡಿಸ್ತಾ ಇರೋ? ಹೇಗಿದ್ರು ಮಹೇಶನ್ ಗಾಡಿ ಇದೆಯಲ್ಲ, ನಾನು ಹೋಗಿ ಡೀಸೆಲ್ ತಂದ್ಬಿಡ್ತೀನಿ. ಸರಿ ಬೇಗ ಬಾ. ಸರಿ ನೋಡ್ತಾರೆ. ರೆಡಿ ಮಹೇಶ, ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಕರೆಕ್ಟ್ ಟೈಮ್ಗೆ ಬ್ರೇಕ್ ಫೇಲ್ಯೂರ್ ಆಯ್ತು, ಡೀಸೆಲ್ ಖಾಲಿ ಆಯ್ತು, ಕರೆಕ್ಟ್ ಟೈಮಿಗೆ ನೀನು ಬಂದೆ. ರೆಡಿ ಕರಣ್. ಗೀತಾ ಏನೇ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ? ಏನೂ ಇಲ್ಲ ಕಣೆ, ಶೋಕ್ ಪ್ರಿಪೇರ್ ಆಗ್ಬೇಕು. ಯಾವ ವಿಷಯ ಮಾತಾಡೋದು ಅಂತಾನೆ ತಲೆಗೆ ಹೋಗ್ತಿಲ್ಲ. ಅಯ್ಯೋ ದಡ್ಡಿ, ನೀನ್ ಏನ್ ಟಾಪಿಕ್ ತಗೊಂಡ್ ಮಾತಾಡಿದ್ರು ಅದ್ರ ಸೂಪರ್ ಹಿಟ್ ಆಗತ್ತೆ, ಯಾಕೆ ವರಿ ಮಾಡ್ತೀಯಾ? ಗೋ ಹೆಡ್. ಅದೇ ವರಿ ಆಗಿರೋದು, ಒಂದ್ಸತಿ ಶೋ ಚೆನ್ನಾಗ್ ಬಂದ್ರೆ ಇನ್ನೊಂದ್ಸತಿ ಇನ್ನೂ ಚೆನ್ನಾಗ್ ಮಾಡ್ಬೇಕು, ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಈ ತರ ಟೆನ್ಷನ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಹೇಗೆ ಐಡಿಯಾ ಉಳಿಯತ್ತೆ? ಜಸ್ಟ್ ಚಿಲ್. ಯಾ ಚಿಲ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಐಡಿಯಾ ಹೊಳಿತಿಲ್ವಲ್ಲ, ಏನ್ ಮಾಡ್ಲಿ? ನಾನು ಪ್ರತಿ ಸಲ ಸಂಬಂಧಗಳ ಬಗ್ಗೆ ಮಾತಾಡ್ತೀನಿ, ಪ್ರೀತಿ ಬಗ್ಗೆ ಮಾತಾಡ್ತೀನಿ, ಆದ್ರೆ ಇವತ್ತು ನನ್ ಬ್ರೈನೇ ವರ್ಕ್ ಆಗ್ತಿಲ್ಲ. ಹಾ ಗೀತಾ, ಇವಾಗ ನಿನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸ್ಟಕ್ ಆಗ್ಕೂತಿದ್ಯಾ ತಾನೆ? ಅದ್ರ ಬಗ್ಗೆನೆ ಮಾತಾಡೆ. ಅದ್ರ ಬಗ್ಗೆ ಏನೇ ಮಾತಾಡೋದು? ಇವಾಗ ನೋಡು, ಲೈಫ್ ಅಲ್ಲಿ ಯಾರ್ಯಾರೋ ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡು ಕಡೆಗೆ ಏನು ಮಾಡಕ್ಕಾಗದೆ ಸ್ಟಕ್ ಆಗಿರ್ತಾರ ನೋಡು, ಅಂತವ್ರ ಬಗ್ಗೆ ಮಾತಾಡೋ ಗೀತಾ? ಇಷ್ಟು ದಿನ ಮಹೇಶನ ಎನಿಮಿ ಅನ್ಕೊಂಡಿದ್ದ ನೋಡು, ಇವತ್ತು ಅವನಿಂದನೇ ಹೆಲ್ಪ್ ಆಯ್ತು. ಫ್ರೆಂಡ್ಸ್ ಎನಿಮಿಸ್ ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮಹೇಶ ಇಷ್ಟು ದಿನ ನಮ್ಗೆ ತೊಂದರೆ ಕೊಡ್ತಾ ಇದ್ದ, ಅದಕ್ಕೆ ನಮ್ಮ ಎನಿಮಿ ಆಗಿದ್ದ. ಇವಾಗ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ, ಈಗ ನಮ್ಮ ಫ್ರೆಂಡ್ ಆಗಿದ. ಹ್ಮ್, ಲೈಫು ಒಂಥರ ರಾಜಕೀಯ ಥರ, ರಾಜಕೀಯ ಹುಟ್ಟೋದೇ ನಮ್ಮ ಲೈಫಿಂದ ಅಲ್ಲ ದತ್ತಣ್ಣ. ಓಕೆ, ಗೀತ ಅವ್ರ ಪ್ರೋಗ್ರಾಮ್ ಬರುತ್ತೆ, ಎಫ್ ಎಮ್ ಆನ್ ಮಾಡ್ಲಾ? ಓ ಮರ್ತೇ ಹೋಗಿದೆ, ಹಾಕ್ತೀನಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ ಎಂ. ಯೋಚನೆ ಯಾಕೆ ಚೇಂಜ್? ಓಕೆ,
ಲೈಫು ಇಷ್ಟೇನೆ ಕಾರ್ಯಕ್ರಮದಲ್ಲಿ ಆರ್ ಜೆ ಜಾನು, ನಿಮ್ ಜೊತೆ ನಾನು. ಈ ಶೋನಲ್ಲಿ ಯಾವಾಗ್ಲೂ ನಿಮ್ ಜೊತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕೇಳಿಸ್ಕೊತೀನಿ. ಆದ್ರೆ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋದು, ಏನ್ ಮಾತಾಡೋದು ಅಂತಾನೆ ಹೊಳಿಲಿಲ್ಲ. ತಲೆ ಕೆಟ್ಟು ಟೆನ್ಷನ್ ಆಗಿ ಕೂತಿದ್ದಾಗ ನನ್ನ ಫ್ರೆಂಡ್ ಬಂದು ಈ ವಿಷಯದ ಬಗ್ಗೆ ಮಾತಾಡುವಂತ ಸಜೆಷನ್ ಕೊಟ್ಲು. ಅದ್ ಯಾವ ವಿಷಯ ಗೊತ್ತಾ? ಕಾನ್ಫಿಡೆನ್ಸ್. ಲೈಫ್ ಅಲ್ಲಿ ನಾವೊಂದು ಗುರಿ ಇಟ್ಕೊಂಡು ಏನೋ ಮಾಡ್ಬೇಕು ಅಂತ ಹೊರಟಿರ್ತೀವಿ. ಆದ್ರೆ ಮಧ್ಯದಲ್ಲಿ ಈ ಅಡ್ಡಿ ಆತಂಕಗಳು, ಟೆನ್ಷನ್ಗಳೆಲ್ಲ ಬರುತ್ತೆ. ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ಟಕ್ ಆಗಿ ಕೂತ್ ಬಿಡ್ತೀವಿ. ನಮ್ ಕಾನ್ಫಿಡೆನ್ಸು ಎಲ್ಲೋ ಹೊರಟೋಗಿರುತ್ತೆ. ಆಗ ಒಂದು ನಮ್ಮನ್ನ ನಾವೇ ಹುರಿದುಂಬಿಸ್ಕೊಂಡು ಸ್ಟ್ರಾಂಗ್ ಆಗಿ ಎದ್ದು ನಿಂತ್ಕೊಂಡು ನಮ್ಮಲ್ಲಿ ನಾವು ಕಾನ್ಫಿಡೆನ್ಸ್ ತುಂಬ್ಕೋಬೇಕು. ಇಲ್ಲ ಅಂದ್ರೆ ಇನ್ನೊಬ್ರು ಬಂದು ನಮಗ್ ಹುರಿದುಂಬಿಸಿ ನಮಗ್ ಕಾನ್ಫಿಡೆನ್ಸ್ ತುಂಬಬೇಕು. ಕಾನ್ಫಿಡೆನ್ಸ್ ಒಂದ್ಸತಿ ರೀಫ್ಯೂಲ್ ಆಯ್ತು ಅಂದ್ರೆ ಆಮೇಲೆ ನಡೆಯೋದೆಲ್ಲ ಬರೀ ಮ್ಯಾಜಿಕ್. ಇದೇ ರೀತಿ ಮ್ಯಾಜಿಕಲ್ ಕತೆಗಳು ನಿಮ್ಮ ಹತ್ರ ಇದೆಯಾ? ನೀವು ಯಾವತ್ತಾದ್ರೂ ಲೈಫಲ್ಲಿ ಸೋತು ಏನೂ ಆಗೋದಿಲ್ಲ ನನ್ನ ಕೈಲಿ ಅನ್ಕೊಂಡು